ಹಲೋ ಎವರಿವನ್ ಆಕ್ಸಿಜನ್ ಎಲ್ಲರಿಗೂ ಎಷ್ಟು ಮುಖ್ಯ? ಆಕ್ಸಿಜನ್ ಏನಾದರೂ ಈ ಭೂಮಿ ಮೇಲೆ ಕಂಪ್ಲೀಟ್ ಆಗಿ 5 ಸೆಕೆಂಡ್ ಇಲ್ಲ ಅಂದ್ರೆ ಏನಾಗುತ್ತೆ? 5 ಸೆಕೆಂಡ್ ತಾನೇ ಆಕ್ಸಿಜನ್ ನಾವು ಒಳಗೆ ಎಳ್ದಿಟ್ಕೊಳ್ತೀವಿ, ಏನೋ ಆಗಲ್ಲ ಅಂತ ಅನ್ಕೊಳ್ಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ ಈ ಭೂಮಿಯಲ್ಲಿ ಕಂಪ್ಲೀಟ್ ಆಗಿ 5 ಸೆಕೆಂಡ್ ಆಕ್ಸಿಜನ್ ಏನಾದರೂ ಹೊರಟೋದ್ರೆ ಈ ಭೂಮಿ ಮೇಲೆ ಕಟ್ಟಿರೋ ಪ್ರತಿಯೊಂದು ಕಾಂಕ್ರೀಟ್ ಬಿಲ್ಡಿಂಗ್ ಬಿದ್ದೋಗುತ್ತೆ. ಯಾಕಂದ್ರೆ ಆ ಕಾಂಕ್ರೀಟ್ ಅಲ್ಲಿ ಇರೋ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಒಂದಕ್ಕೊಂದು ಅಂದ್ಕೊಂಡಿರೋದಕ್ಕೆ ಮುಖ್ಯ ಕಾರಣನೇ ಆಕ್ಸಿಜನ್. ಮತ್ತೆ ನಮ್ಮನ್ನೆಲ್ಲ ಸೂರ್ಯನ ಮುಖಾಂತರ ಬರೋ ಡೇಂಜರಸ್ ಇವಿ ರೇಸಸ್ ಗಳಿಂದ ಕಾಪಾಡ್ತಿರೋ ಓಝೋನ್ ಲೇಯರ್ ಕಂಪ್ಲೀಟ್ ಆಗಿ ಆಕ್ಸಿಜನ್ ಇಂದ ಆಗಿದೆ. ಸೊ ಈ ಭೂಮಿ ಒಳಗಡೆ ಇರೋ ಆಕ್ಸಿಜನ್ ಏನಾದರೂ ಹೊರಟೋದ್ರೆ ನೆಕ್ಸ್ಟ್ ಸೆಕೆಂಡ್ ಓಝೋನ್ ಲೇಯರ್ ಹೊರಟೋಗುತ್ತೆ. ಓಝೋನ್ ಲೇಯರ್ ಹೊರಟೋದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಇಷ್ಟು ಮಾತ್ರ ಅಲ್ಲ, ಆಕ್ಸಿಜನ್ ಹೋಗಿದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಒಳಕಿವಿಗಳು ಹೊರದೋಗುತ್ತೆ. ಯಾಕಂದ್ರೆ ಈ ಭೂಮಿ ಮೇಲೆ ಆಕ್ಸಿಜನ್ ಏನಾದ್ರು ಹೊರಟೋದ್ರೆ ನಾವು 21% ಆಫ್ ಪ್ರೆಷರ್ ನ ಕಳ್ಕೊಳ್ತೀವಿ. ಈ ಪ್ರೆಷರ್ ಯಾವುದಕ್ಕೆ ಸಮ ಅಂದ್ರೆ, ನಾವು ಸಮುದ್ರದ ಆಳಕ್ಕೆ 2000 ಅಡಿ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು. ಮತ್ತೆ ಆಕ್ಸಿಜನ್ ಏನಾದ್ರು ಹೊರಟೋದ್ರೆ ಬ್ಲೂ ಕಲರ್ ಆಗಿರೋ ಆ ಸ್ಕೈ ಕಂಪ್ಲೀಟ್ ಆಗಿ ಬ್ಲಾಕ್ ಕಲರ್ ಆಗಿ ಚೇಂಜ್ ಆಗೋಗುತ್ತೆ. ಮತ್ತೆ ಭೂಮಿಯ ಕ್ರಸ್ಟ್ ಅಲ್ಲಿ 45% ಆಫ್ ಆಕ್ಸಿಜನ್ ಇದೆ. ಅದೇನಾದ್ರೂ ಹೊರಟೋಯ್ತಂದ್ರೆ ಭೂಮಿ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ಆ ತರ ಏನಾದ್ರು ಆಯ್ತಂದ್ರೆ ನಾವು ಭೂಮಿ ಅಡಿಯಲ್ಲಿ ಬಿದ್ದು ಸತ್ತೋಗ್ತೀವಿ. ನಿಮಗೆ ಈ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.